नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये मातर्मे मातरिश्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्न जर जरैतर्जन्म मृत्यामयानां गोविंदे देहि भक्तिं भवदित भगवन्नूर्जितां निर्निमित्तां निर्व्याजां निश्चलां सद्गुणगण बृहतीं शाश्वतीं आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये यदा ते मोहकलिलं बुद्धिर्व्यतितरिष्यति तदा गन्तासि निर्वेदं श्रोतव्यस्य श्रुतस्य च ಎಲ್ಲಿಯ ತನಕ ಓದಬೇಕು, ಎಲ್ಲಿಯ ತನಕ ಅಧ್ಯಯನ ಮಾಡಬೇಕು, ಎಲ್ಲಿಯ ತನಕ ಈ ಎಲ್ಲ ಕರ್ಮಗಳನ್ನು ಮಾಡಿ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇರಬೇಕು, ಎಲ್ಲಿಯ ತನಕ, ಎಷ್ಟು ಕಾಲ, ಏನು ಗುರಿ, ಇದು ಇರುವಂಥದ್ದು. ವಸ್ತುತಸ್ತು ಈ ಟಾರ್ಗೆಟ್ ಅಂತ ಹೇಳಿ ಇಷ್ಟು ಕಾಲದಲ್ಲಿ ನಾವು ಇಷ್ಟು ಸಾಧನೆ ಮಾಡಬೇಕು, ಇಷ್ಟರಲ್ಲಿ ಇಷ್ಟಾಯಿತು ಅಂತ ಹೇಳಿದ್ರೆ ನಾವು ಎತ್ತರಕ್ಕೆ ಏರಿದ ಹಾಗೆ, ಇದು ವೆಸ್ಟರ್ನ್ ಮೆಂಟಾಲಿಟಿ. ಓಶೋಗೆ ಕೇಳಿದ್ರಂತೆ, ನೀವು ಹೇಳಿಕೊಡುವಂತಹ ವಿದ್ಯೆಯನ್ನು ನಾವು ಕಲಿತರೆ ಎಷ್ಟು ದಿವಸದೊಳಗಡೆ ಬುದ್ಧ ಆಗಬಹುದು, ಅವರಲ್ಲಿ ಬುದ್ಧತ್ವ ಅನ್ನೋದು ಟಾರ್ಗೆಟ್ ಅವನ ಮತದಲ್ಲಿ. ಅದಕ್ಕೆ ಅವನು ಹೇಳ್ತಾನೆ, ನಿಮಗೆಲ್ಲ ತಲೆ ಕೆಟ್ಟಿದೆ, ಒಂದನ್ನು ಪ್ರೀತಿಸ್ತಾ ಹೋಗಿ, ಇಷ್ಟರೊಳಗಡೆ ನಾನು ಮುಕ್ತನಾಗಬೇಕು ಅಂತ ಹೇಳಿ ಅಂದ್ಕೊಳ್ಬೇಡಿ. ಪ್ರಕೃತಿಯನ್ನು ಅನುಭವಿಸೋದು, ಧ್ಯಾನವನ್ನು ಮಾಡೋದು, ಅಧ್ಯಯನ ಮಾಡೋದು, ಇದಕ್ಕೆ ಟಾರ್ಗೆಟ್ ಇಟ್ಕೊಳ್ಬೇಡಿ. ದೇವರನ್ನು ಪ್ರೀತಿಸ್ತಾ ಹೋಗಿ ಅಷ್ಟೇ. ಅಧ್ಯಯನದ ಮೂಲಕ ದೇವರನ್ನು ತಿಳಿದುಕೊಳ್ತಾ ಮಾಡುವ ಕರ್ಮವನ್ನು ದೇವರಲ್ಲಿ ಅರ್ಪಣೆ ಮಾಡಿಕೊಂಡು ಹೋಗಿ ಅಷ್ಟೇ. ಇಷ್ಟು ಟೈಮು ಹೀಗಾಗಬೇಕು ಅಂತ ಅಂದ್ಕೊಳ್ಬೇಡಿ. ಬೆಂಗಳೂರಿಗೆ ಬಂದ ಮೊದಲ ದಿನಗಳಲ್ಲಿ 2006 ಕಡೆಯ ಭಾಗಗಳಲ್ಲಿ ನನಗೆ ಒಬ್ಬರು ಸಿಕ್ಕಿದ್ರು. ಅವರು ಹೇಳ್ತಾ ಇದ್ರು, ನೋಡಿ ನಾನು ನಿಮ್ಮ ಹತ್ರ ಪಾಠ ಕಲಿತು ಸುಧಾ ಪರೀಕ್ಷೆ ಕೊಡಬೇಕು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾವು ಪರೀಕ್ಷೆ ಕೊಡೋದೇ ವ್ಯರ್ಥ, ವೇಸ್ಟ್. ಒಂದಿಷ್ಟು ಜನ ಗುರುತಿಸಬಹುದು, ಇವನು ಸುಧಾ ಪರೀಕ್ಷೆ ಕೊಟ್ಟಿದ್ದಾನೆ ಅಂತ. ಆದರೆ ಆ ಗ್ರಂಥವನ್ನು ಪ್ರೀತಿಸಬೇಕು ಅಷ್ಟೇ. ಆ ಗ್ರಂಥ ಓದ್ಬಿಟ್ರೆ ಬೇರೆ ಯಾವುದೂ ಇಲ್ಲ. ಆ ದೇವರನ್ನು ಪ್ರೀತಿಸುವ ರೀತಿಯೇ ಈ ಅಧ್ಯಯನ. ದೇವರನ್ನು ಆಳವಾಗಿ ತಿಳ್ಕೊಳ್ಬೇಕು ಅನ್ನುವ ಉದ್ದೇಶವೇ ಈ ಅಧ್ಯಯನ ಅಷ್ಟೇ. ವಿನಃ ಅದರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ನಾನು ಇವ್ರಿಗೆ ಪರೀಕ್ಷೆ ಕೊಡೋದು, ಆ ಇದನ್ನು ಮಾಡಬೇಕು, ಇದ್ಯಾವುದೂ ಅಲ್ಲ, ಇದ್ಯಾವುದು ಉದ್ದೇಶವೂ ಅಲ್ಲ. ದಟ್ ಈಸ್ ನಾಟ್ ದ ಪರ್ಪಸ್. ಸೊ ಉದ್ದೇಶ ಒಳ್ಳೆಯದು, ಆದರೆ ಕಾಲ ಪರಿಮಿತಿಯನ್ನು ಇಟ್ಕೊಳ್ಬೇಡಿ. ದೇವರಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಉದ್ದೇಶ ಇಟ್ಕೊಳ್ಳಿ. ನಾನು ಮಾಡುವ ಪ್ರತಿಯೊಂದು ಕೆಲಸ ದೇವರಿಗೆ ಪ್ರೀತಿಯಾಗಬೇಕು ಅಂತ ಇಟ್ಟುಕೊಂಡೇ ಅಲ್ವಾ ಅಧ್ಯಯನ ಮಾಡ್ತಾ ಇರೋದು. ಅದು ಬಿಟ್ಟು ನನಗೆ ಇಷ್ಟು ಕಾಲದಲ್ಲಿ ಮುಕ್ತಿ ಆಗಬೇಕು, ಇಷ್ಟು ಕಾಲದಲ್ಲಿ ನಾನು ಹೀಗೆ ಮಾಡಬೇಕು, ಆ ತರಹ ಯಾವತ್ತೂ ನೀವು
ಸ್ಟ್ರೆಸ್ ತಗೊಳ್ಬೇಡಿ, ದೇವರ ಮುಂದೆಯೂ ನಿರಂತರವಾಗಿ ಹಂಗೆ ಕೇಳಬೇಡಿ, ಬೇಗ ಮುಕ್ತಿ ಮಾಡಿಬಿಡು, ಬೇಗ ಮುಕ್ತಿಗೊಳಿಸ್ಬಿಡು. ಯಾಕೆ ಅಷ್ಟೊಂದು ಅರ್ಜೆಂಟು? ದೇವರಿಗೆ ಪೂರ್ತಿ ಒಪ್ಪಿಸಿಕೊಂಡು ಬಿಡಿ. ಆಗಬೇಕು ನಿಜ, ಉದ್ದೇಶ ಕರೆಕ್ಟ್, ಆದರೆ ಕಾಲಮಿತಿಯನ್ನು ಹಾಕಿಕೊಳ್ಳಬೇಡಿ. ಆದರೆ ಇದ್ದೇ ಇರುತ್ತೆ, ಯಾವುದಕ್ಕೋ ಒಂದಕ್ಕೆ ಎಂಡ್ ಇರಬೇಕಲ್ಲ. ನಾನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ, ಕರ್ತವ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದೆವು ಅಂದರೆ ಒಂದು ಎಂಡ್ ಇರಲೇಬೇಕು. ಯಾವುದದು ಎಂಡ್? ಅದು ಅಂದರೆ ಕೃಷ್ಣ ಹೇಳ್ತಾನೆ ಯದಾ ಅಂತ. ಯದಾ, ಯಾವಾಗ, ಎಲ್ಲಿಯ ತನಕ? ತೇ ಬುದ್ಧಿ, ನಿನ್ನ ಬುದ್ಧಿಯು ಮೋಹ ಕಲಿಲಂ ಸುತ್ತಮುತ್ತ ಇರುವ ಅಜ್ಞಾನವೆಂಬ ಕೆಸರನ್ನು ಬುದ್ಧಿ ದಾಟತ್ತೋ ತದಾ ಆಗ ಈ ಫಲವನ್ನು ಪಡದೆ ಅಂತ ಲೆಕ್ಕ. ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನಿರ್ವೇದ ಅಂದರೆ ಲಾಭ, ಶ್ರೋತವ್ಯಸ್ಯ ಕೇಳಬೇಕಾದ್ದರ, ಶ್ರುತಸ್ಯ ಕೇಳಿದ್ದರ ಪ್ರಯೋಜನ. ಏನು? ಮೋಹ ಕವಿಯದೇ ಇರೋದು. ಬುದ್ಧಿ ಅನ್ನೋದು ಸುತ್ತಮುತ್ತ ಬಳಿದುಕೊಂಡ ಮೋಹದ ಕೆಸರನ್ನು ದಾಟೋದಿದೆಯಲ್ಲ, ಅದೇ ಮುಖ್ಯ. ಅಲ್ಲಿಯ ತನಕ ಅದು ಅಧ್ಯಯನದ ಫಲ. ಅಲ್ಲಿ ತನಕ ಅಧ್ಯಯನ ಫಲ ಕೊಟ್ಟಿಲ್ಲ ಅಂತ ಅರ್ಥ. ಅಧ್ಯಯನದ ಫಲ ಏನು ಅಂದರೆ ಮೋಹವನ್ನು ದಾಟೋದು. ಅಲ್ಲ, ನಿರ್ವೇದ ಅಂತ ಹೇಳಿದರೆ ನಮಗೆ ಸಂಸ್ಕೃತದಲ್ಲಿ ನಿರ್ವೇದ ಅಂತಂದರೆ ನಿರುತ್ಸಾಹ ಅಂತ ಒಂದು ಅರ್ಥ ಇದೆ. ಆ ಅರ್ಥ ಯಾಕೆ ಇಟ್ಕೊಳ್ಬಾರದು? ಯಾಕೆ ಅಂದರೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದಲ್ಲಿ ಅನಿರ್ವೇದ ಸ್ತ್ರೀಯೋ ಮೂಲಂ ಅಂತ ಉಂಟು. ನಿರ್ವೇದ ಅಂತಂದರೆ ನಿರುತ್ಸಾಹ, ಅನಿರ್ವೇದ ಅಂದರೆ ಉತ್ಸಾಹ. ಉತ್ಸಾಹ ಅನ್ನೋದೇ ಎಲ್ಲ ಸಂಪತ್ತಿನ ಮೂಲ ಅಂತ ಹನುಮಂತ ತನಗೆ ತಾನೇ ಹೇಳಿಕೊಳ್ತಾನೆ. ಒಂದು ಹಂತದಲ್ಲಿ ಡಿಪ್ರೆಷನ್ಗೊಳಗಾಗ್ತಾನೆ, ನಾನು ತೋರಿಸಿದ್ದು ಅದು. ವಸ್ತುತಃ ಅವನಿಗೇನಿರಲಿಲ್ಲ, ಯಾಕೆಂದರೆ ಆ ಇವನು ಸಂಪಾತಿ ಅಲ್ಲಿ ಸೀತೆ ಇದ್ದಾಳೆ ಅಶೋಕ ವೃಕ್ಷದ ಕೆಳಗಡೆ ಅಂತ ಅಡ್ರೆಸ್ ಹೇಳಿದ ಮೇಲೆ ಸೀದಾ ಅಲ್ಲಿಗೆ ಹೋಗ್ಬಿಡ್ಬೇಕಿತ್ತು ಅವನು ಹನುಮಂತ. ಆದರೆ ಹಾಗೆ ಮಾಡಲಿಲ್ಲ, ವಿಡಂಬನೆಗಾಗಿ ಇಲ್ಲಿ ಹುಡುಕದೆ ಅಲ್ಲಿ ಹುಡುಕದೆ, ಅಲ್ಲಿ ಸಿಗಲಿಲ್ಲ ಇಲ್ಲಿ ಸಿಗಲಿಲ್ಲ ಅಂತೆಲ್ಲ ಆಗಿ, ಅಯ್ಯೋ ಹಾಗಾದರೆ ಸತ್ತೋಗಲ್ಲ ನಾನು, ನಾನು ಹಾಗೆ ಹೋದರೆ ಏನನ್ಕೊಳ್ಳಲ್ಲ ರಾಮ, ಎದೆ ಹೊಡ್ಕೊಂಡ್ಬಿಡ್ತಾನೆ. ರಾಮನಿಗೆ ದುಃಖ ಆದರೆ ಲಕ್ಷ್ಮಣನಿಗೆ ದುಃಖ ಆಗತ್ತೆ, ಲಕ್ಷ್ಮಣನಿಗೆ ದುಃಖ ಆದರೆ ಕಪಿಗಳಿಗೆ ದುಃಖ ಆಗತ್ತೆ. ಇದು ಪರಂಪರೆಯ ಹಬ್ಬಿ ಭರತನ ತನಕ ದುಃಖದ ಸರಪಳಿಯನ್ನೇ ಕೊಡುತ್ತೆ ಅಂತ ಅಂತಾನೆ. ಅಲ್ಲಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ತಾನೇ ಚೇತರಿಸಿಕೊಂಡು ಅನಿರ್ವೇದ ಶ್ರೇಯೋ ಮೂಲಂ, ಇಲ್ಲ ಉತ್ಸಾಹ ಕಳ್ಕೊಳ್ಬಾರದು, ಯಾವುದೇ ಸಂದರ್ಭದಲ್ಲಿಯೂ ಪಾಸಿಟಿವ್ ಆಗಿ ಇರಬೇಕು, ಉತ್ಸಾಹ ಇರಬೇಕು. ಉತ್ಸಾಹವೇ ಎಲ್ಲ ಸಂಪತ್ತಿನ ಮೂಲ ಅಂತ ಹೇಳ್ತಾನೆ. ಅಲ್ಲಿ ನಿರ್ವೇದ ಅನ್ನೋದಕ್ಕೆ ನಿರುತ್ಸಾಹ ಅಂತ ಇದೆ. ಸೊ ಆ ನಿರ್ವೇದವೇ ಈ ನಿರ್ವೇದ. ತದಾ ಗಂತಾಸಿ ನಿರ್ವೇದಂ, ನೀನು ಕೇಳಬೇಕಾದ್ದರ ಕೇಳಿದ್ದರ ಬಗೆಗೆ ನಿರುತ್ಸಾಹ ಹೊಂದುಬಿಡುತ್ತಿ ಅಂತ ಅರ್ಥ ಮಾಡೋದೇ. ನಮಗೆ ಗೀತೆ ಅರ್ಥ ಆಗೋದು ಹೀಗೆ, ನಿರ್ವೇದ ಅಂದರೆ ನಿರುತ್ಸಾಹ ಅಂತ ಲೆಕ್ಸಿಕನ್ ಮೀನಿಂಗ್. ಏನು ಅರ್ಥ ಮಾಡೋದು? ಹೀಗೆ ಅರ್ಥ ಆಯಿತು ಅವರ ಪ್ರಕಾರ. ಏನು? ಯಾವಾಗ ನಿನ್ನ ಬುದ್ಧಿ ಮೋಹವೆಂಬ ಕೆಸರನ್ನು ದಾಟತ್ತೆ ಆಗ ಶಾಸ್ತ್ರದ ಬಗ್ಗೆ ವೈರಾಗ್ಯ ಬಂದ್ಬಿಡತ್ತೆ ಅಂತ ಅರ್ಥ. ಶಾಸ್ತ್ರ ಎಲ್ಲಿ ತನಕ ಪ್ರಯೋಜನ? ಮೋಹ ಆವರಿಸಿಕೊಳ್ಳದೇ ಇರೋ ತನಕ ಪ್ರಯೋಜನ. ಮೋಹ ಆವರಿಸ್ಕೊಂಡ್ಮೇಲೆ, ಮೋಹದ ಪೊರೆ ಬಿಟ್ಟು ಹೋದ ಮೇಲೆ ಶಾಸ್ತ್ರ ಬೇಡ ಅಲ್ವಾ? ದೋಣಿ ಎಲ್ಲಿಯ ತನಕ ಬೇಕು? ದಡ ಮುಟ್ಟೋ ತನಕ ದೋಣಿ ಬೇಕು. ಅಯ್ಯೋ ಈ ದೋಣಿಯಿಂದ ಬಹಳ ಉಪಕಾರ ಆಗಿದೆ ಅಂತ ದೋಣಿಯನ್ನು ತಲೆ ಮೇಲೆ ಇಟ್ಕೊಂಡು ನಗರದಲ್ಲಿ ಓಡಾಡಲಿಕ್ಕಾಗತ್ತಾ?
ಶಾಸ್ತ್ರ ಅನ್ನೋ ದೋಣಿಯ ತರಹ. ಇದು ಕೆಲವರ ಇಂಟರ್ಪ್ರಿಟೇಷನ್. ಅದಕ್ಕೆ ಮಧ್ವರು ಹೇಳಿದ್ರು, ಇಲ್ಲಪ್ಪ ನಿರ್ವೇದ ಅಂದರೆ ಲಾಭ. ಯಾಕೆ? ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್ ಅಂತ ಇದೆ. ಆದ್ದರಿಂದ ಒಬ್ಬ ದೇವರನ್ನು ಪಡೆಯಬೇಕು ಅಂತ ತೆರಳುವವ, ದೇವರೆಂಬ ಗುರಿಯ ಕಡೆಗೆ ಹೋಗುವ ದಾರಿ ಹೋಕ ಪಾಂಡಿತ್ಯಂ ನಿರ್ವಿದ್ಯ, ತತ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಬಾಲ್ಯೇನ ತಿಷ್ಠಾಸೇತ್, ಆಗಾಗ ಯುಕ್ತಿಗಳನ್ನು ಅನುಸಂಧಾನ ಮಾಡ್ತಾ ಇರಬೇಕು. ಅಲ್ಲಿ ಬಲ ಅಂದರೆ ಯುಕ್ತಿ ಬಲ. ಬಾಲ್ಯೇನ ತಿಷ್ಠಾಸೇತ್, ಯುಕ್ತಿಯ ಬಲದ ಜೊತೆಗೆ ಬಾಳಬೇಕು ಅಂದರೆ ನಿರಂತರ ಅಧ್ಯಯನ ಮಾಡ್ತಾ ಇರಬೇಕು ಅಂತ ಅರ್ಥ. ನೋಡಿ, ಉಪನಿಷತ್ತು ಹೇಳಿದ್ದು ಹಾಗೆ, ನಿರಂತರ ಅಧ್ಯಯನದ ಜೊತೆಗೆ ಇರಬೇಕು. ಅಲ್ಲಿ ನಿರ್ವಿದ್ಯ ಅಂದರೆ ಪಡೆದು ಅಂತ ಅರ್ಥ, ವೈರಾಗ್ಯವನ್ನು ಹೊಂದಿ ಅಂತ ಅರ್ಥ ಅಲ್ಲ, ಅದು ಇಡೀ ಕಾಂಟೆಕ್ಸ್ಟ್ಗೆ ವಿರುದ್ಧ ಆಗುತ್ತೆ. ಅದನ್ನಾಗಿ ನಿರ್ವೇದ ಅಂದರೆ ಲಾಭ ಅಂತ ಅರ್ಥ. ನಹಿ ತತ್ರ ವೈರಾಗ್ಯಂ ಉಪಪದ್ಯತೆ. ನೋಡಿ, ಆ ಉಪನಿಷತ್ತಿನಲ್ಲಿ ನಿರ್ವೇದ ಅನ್ನುವ ಶಬ್ದದಿಂದ ಬಂದ ಈ ಶಬ್ದ, ಅದು ವೈರಾಗ್ಯ ಏನು ಹೇಳ್ತಾ ಇಲ್ಲ. ತಥಾಸತಿ ಪಾಂಡಿತ್ಯಾದಿತಿ ಸ್ಯಾತ್, ಎಲ್ಲಿಯಾದರೂ ಅದು ಬಂದರೆ ಪಾಂಡಿತ್ಯಾನ್ ನಿರ್ವಿದ್ಯ, ತತ್ವಜ್ಞಾನದಿಂದ ವೈರಾಗ್ಯವನ್ನು ಹೊಂದಿ ಅಂತ ಇರಬೇಕಾಗತ್ತೆ. ನೀವು ಹೇಳೋದೇ ಆದರೆ ಪಂಚಮೀ ವಿಭಕ್ತಿ ಬರಬೇಕಾಗತ್ತೆ, ಅಲ್ಲಿ ಇರೋದು ದ್ವಿತೀಯ ವಿಭಕ್ತಿ. ಆದ್ದರಿಂದ ನಿರ್ವೇದಂ ಗಂತಾಸಿ. ಯಾಕೆ ಈ ರೀತಿ ಅರ್ಥ ಮಾಡಬಾರದು ವೈರಾಗ್ಯ? ಯಾಕೆಂದರೆ ಆಗಲೇ ಹೇಳಿದ ಲಾಜಿಕ್ಕಿನ ಹಾಗೆ, ಮೋಹದ ಪೊರೆ ಕಳಚುವ ತನಕ ಅಧ್ಯಯನ, ಆಮೇಲೆ ಶಾಸ್ತ್ರ ಯಾಕೆ ಇರಬೇಕು ಅಂದರೆ ಆಚಾರ್ಯರು ಹೇಳ್ತಾರೆ ಹಾಗಿಲ್ಲ. ಅಲ್ಲಿ ಜ್ಞಾನಿಗಳಿಗೆ ಭಗವನ್ ಮಹಿಮೆಯನ್ನು ಕೇಳುವ ಉತ್ಸಾಹ ಯಾವಾಗಲೂ ಇರುತ್ತೆ. ಜ್ಞಾನ ಬಂದ ಮೇಲೂ ಅವರು ಭಕ್ತರೆ, ಜ್ಞಾನ ಬರೋದಕ್ಕಿಂತ ಮೊದಲು ಭಕ್ತರೆ. ಆತ್ಮಾರಾಮಾಶ್ಚ ಮುನಯ ನಿರ್ಗ್ರಾಹ್ಯ ಅಪ್ಯರುಕ್ರಮೇ ಕುರುವಂತ್ಯಹೈತುಕೀಂ ಭಕ್ತಿಂ ಇತ್ಥಂ ಭೂತಗುಣೋ ಹರಿಹಿ ಅಂತ ಭಾಗವತ. ಮೋಕ್ಷ ನಿಶ್ಚಯ ಆಗಿರುತ್ತೆ ಒಬ್ಬರಿಗೆ, ದೇವ್ರ ಬಗ್ಗೆ ಕೇಳಬೇಕು ಅಂತ ಇಲ್ಲ ಅವರಿಗೆ, ಆದರೂ ಕೂಡ ನಿಷ್ಕಾರಣವಾದ ಭಕ್ತಿಯನ್ನು ಮಾಡ್ತಾರೆ. ಅದಕ್ಕೆ ಕಾರಣ ದೇವರ ಗುಣ ಅಂತ ಹೇಳ್ತಾರೆ ಭಾಗವತದಲ್ಲಿ. ಸೊ ಅದನ್ನು ಇಟ್ಕೊಂಡ್ರೆ ಏನರ್ಥ ಆಗತ್ತೆ? ದೇವರಲ್ಲಿ ಭಕ್ತಿ ಮಾಡಬೇಕು, ಎಲ್ಲರೂ ಕೂಡ ಭಕ್ತಿ ಮಾಡ್ತಾರೆ. ಇದು ಭಾಗವತದಲ್ಲಿರುವಂತಹ ಮಾತು. ಅದರಿಂದಾಗಿ ನಿರ್ವೇದ ಅಂತ ಹೇಳಿದರೆ ಲಾಭ ಅಂತ ಅರ್ಥ, ವಿನಃ ವಿರಕ್ತಿ ಅಂತ ಅಲ್ಲ. ಇನ್ನು ಅನುಷ್ಠಾನಾಚ ಶುಕಾದೀನಾಂ, ಶುಕಾದಿಗಳು ಅವರಿಗೆ ಮುಕ್ತಿ ನಿಶ್ಚಯ ಆಗೋಗಿದೆ, ಆದರೂ ಕೂಡ ದೇವರ ಮಹಿಮೆಯನ್ನು ಹೇಳಬೇಕು ಅಂತ. ಯಾಕೆಂದರೆ ದೇವರ ಮಹಿಮೆಯನ್ನು ಹೇಳುವಾಗ ಅನುಸಂಧಾನ ಆಗತ್ತೆ ಅಂತ. ಅನುಷ್ಠಾನಾಚ ಶುಕಾದೀನಾಂ, ಸರಿ ಫಲ ಇಲ್ಲ ಆದರೂ ಕೂಡ ಮಾಡ್ತಾರೆ ಅಂತ ಹೇಳೋಣ. ಯಾಕೆಂದರೆ ಗಾಲಿ ಇದೆ, ಗಾಲಿಯನ್ನು ತಿರುಗಿಸ್ತೀವಿ, ಮಡಿಕೆಯನ್ನು ಮಾಡುತ್ತೇವೆ, ಮಡಿಕೆ ಆದಮೇಲೂ ಕೂಡ ಗಾಲಿ ತಿರುಗುತ್ತಾ ಇರುತ್ತೆ. ಆ ರೀತಿ ದೇವರನ್ನು ಕುರಿತು ತಿಳಿಯಲಿಕ್ಕಾಗಿ ಶಾಸ್ತ್ರವನ್ನು ಬಳಸುತ್ತೇವೆ. ಬುದ್ಧಿ ಅನ್ನೋದು ಮೋಹದ ಪರೆಯನ್ನು ಕಳಚಿಕೊಂಡ ಮೇಲೂ ಕೂಡ ಅಭ್ಯಾಸ ತಿರುಗ್ತಾ ಇರುತ್ತೆ. ಕೆಲವೊಂದು ಅಭ್ಯಾಸಗಳಿರುತ್ತೆ, ಆ ಅಭ್ಯಾಸಗಳು ಹೋಗೋದೇ ಇಲ್ಲ, ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ.
ನಮ್ಮ ವಿದ್ಯಾಪೀಠದಲ್ಲಿ ಒಬ್ಬರು ವಾರ್ಡನ್ ನಿಂತರು. ಅವ್ರ ಎದುರುಗಡೆ ಈಗ ಹೋದರೂ ಕೂಡ ನಾಳೆ 4:45 ಕೇಳದೆ ಹೋದರೆ ಇವ್ರು ಬೈತಾರೇನೋ ಅಂತ ಒಂದು ಭಾವನೆ ಬಂದು ಹೋಗುತ್ತೆ. ನಾವು ಚಿಕ್ಕಂದಿನಲ್ಲಿ ಅವರನ್ನು ಕಂಡದ್ದು, ಅವರು 4:45 ಕರೆಕ್ಟಾಗಿ ಬರ್ತಾ ಇದ್ರು, ಬಂದು ಎಲ್ಲರನ್ನ ಎಬ್ಬಿಸಿ ಹೋಗ್ತಾ ಇದ್ರು. ಇವತ್ತಿಗೂ ಕೂಡ ಎಷ್ಟೋ ವರ್ಷ ಆಗಿದೆ, ಸುಧಾಮಂಗಳಾಗೆ ಎಷ್ಟೋ ವರ್ಷ ಆಗೋಗಿದೆ. ಅವ್ರ ಎದುರುಗಡೆ ಬಂದರೆ ನಾಳೆ ಬೆಳಗ್ಗೆ ಬೇಗ ಹೇಳಬೇಕು ಇವ್ರು ಬಂದು ಎಬ್ಬಿಸ್ತಾರೆ ಅಂತ ಅನ್ಸುತ್ತೆ. ಹಾಗಾಗತ್ತೆ. ಆ ರೀತಿ ಕೆಲವೊಮ್ಮೆ ಶಾಸ್ತ್ರ ಅಧ್ಯಯನ ಮಾಡಿ 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 ಅದರ ಅವಶ್ಯಕತೆ ಇಲ್ಲದೆ ಹೋದರೂ ಮುಂದುವರಿಯುತ್ತೆ, ಫಲವೇ ಇಲ್ಲದೆ ಹೋದರೂ ಮುಂದುವರಿಯುತ್ತೆ. ಇಲ್ಲ, ಫಲ ಇದೆ ಅಂತಾರೆ ಆಚಾರ್ಯರು. ಯಾಕೆ? ಭಾಗವತದಲ್ಲಿ ಯಾ ನಿರ್ವೃತಿಸ್ತನುಭೃತಾಂ ತವ ಪಾದ ಪದ್ಮ ಧ್ಯಾನಾದ್ಭವಜ್ಜನ ಕಥಾಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿನಾಥ ಮಾಭೂತ್ ಕಿಂವಂತ ಕಾಸಿಲುಳಿತಾತ್ ಪತತಾಂ ವಿಮಾನಾತ್. ತವ ಪಾದಪದ್ಮ ಧ್ಯಾನಾತ್, ನಿನ್ನ ಅಡಿದಾವರೆಗಳನ್ನು ನೆನಪಿಸಿಕೊಳ್ಳುವುದರಿಂದ, ಭಕ್ತಜನರ ಕಥೆಯನ್ನು ಕೇಳುವುದರಿಂದ, ಯಾ ನಿರ್ವೃತ್ತಿ ಭವೇತ್, ಏನು ಆನಂದ ಆಗತ್ತೆ ಅದು ಮುಕ್ತಿಯಲ್ಲಿಯೂ ಆಗೋದಿಲ್ಲ. ಬ್ರಹ್ಮಣಿ ಸ್ವಮಹಿಮನಿ ಅಪಿ ಮಾಭೂತ್, ಅಲ್ಲೇ ಆಗಲ್ಲ ಅಂದರೆ ಕಿಂವಂತ ಕಾಸಿರುಳಿತಾತ್ ಪತತಾಂ ವಿಮಾನಾತ್. ಕಾಲದ ನಿಯತಿಯಿಂದ ಕತ್ತರಿಸಲ್ಪಟ್ಟು ವಿಮಾನದಿಂದ ಕೆಳಗಡೆ ಬೀಳುವವರಿಗೆ ಆಗತ್ತಾ, ಅಂದರೆ ಸ್ವರ್ಗಾದಿಗಳಲ್ಲಿರುವವರಿಗೆ ಆಗತ್ತಾ? ಮುಕ್ತಿಯನ್ನು ಹೊಂದಿದವರಿಗೇನೇ ಈ ಸುಖ ದುರ್ಲಭ, ಇನ್ನು ಸ್ವರ್ಗದಲ್ಲಿರುವವರಿಗೆ ಈ ತರಹದ ಸುಖ ಆಗತ್ತಾ ಅಂತ ಅಂದರೆ, ಮುಕ್ತಿಯಲ್ಲಿ ಏನಾಗತ್ತೆ, ವಿಶೇಷ ಸುಖೋದ್ರೇಕ, ದೇವರ ಮಹಿಮೆಯನ್ನು ಅನುಸಂಧಾನ ಮಾಡೋದರಿಂದ. ಆ ಮುಕ್ತಿಯಲ್ಲಿ ಆ ಮಟ್ಟವನ್ನು ಪಡಿಬೇಕಾದ್ರೆ ಇಲ್ಲಿ ದೇವರ ಗುಣಗಳನ್ನು ಕೇಳ್ತಾರಲ್ಲ, ಅವರಿಗೂ ಕೂಡ ಆ ಸುಖ ಆಗ್ತಾ ಇರುತ್ತೆ. ಇಲ್ಲಿಯೂ ಆಗುತ್ತೆ, ಅಲ್ಲಿಯೂ ಆಗುತ್ತೆ. ಒಂದು ಹಂತ ಆದಮೇಲೆ ಎಲ್ಲ ಸುಖಗಳು ಸ್ಪರ್ಶವೂ ಆಗಿ ಹೋಗಿರುತ್ತೆ. ಜ್ಞಾನ ಅನ್ನೋದೊಂದು ಜೊತೆಗೆ ಸೇರಿಕೊಂಡ ಮೇಲೆ ಅದ್ರ ಜೊತೆಗೆ ಉಳಿದದ್ದಿದ್ರೆ ಇರಲಿ ಅಂತ ಅನ್ನಿಸುತ್ತೆ. ಉಳಿದದ್ದನ್ನು ನಾವು ನಿರಾಕರಣೆ ಏನು ಮಾಡೋಲ್ಲ. ಸೊಗಸಾದ ಊಟವನ್ನು ಯಾವತ್ತಾದರೂ ಮಿಸ್ ಮಾಡ್ಕೋತೇವೆ? ಇಲ್ಲ, ಇದು ಜೊತೆಗಿರಲಿ ಅದು ಜೊತೆಗಿರಲಿ. ಅದರಿಂದಾಗಿ ಮಹಾತ್ಮರ ಅನುಷ್ಠಾನ ಹಾಗಿದೆ. ತೇಷಾಮಪಿ ಉಪಾಸನಾದಿ ಫಲಸ್ಯ ಸಾಧಿತತ್ವಾತ್, ಮುಕ್ತಿ ನಿಶ್ಚಯ ಆಗಿದ್ರೂ ಕೂಡ ಉತ್ಕಟವಾಗಿ ಉಪಾಸನೆಯನ್ನು ಮಾಡಿದರೆ ಫಲ ಸಿಗೋದು ಕಂಡಿದೆ. ತಾರತಮ್ಯಾಧಿಗತೆಶ್ಚ, ತಾರತಮ್ಯ ಮುಕ್ತಿಯಲ್ಲಿ ಇದೆ. ಮುಕ್ತಿಯಲ್ಲಿನ ತಾರತಮ್ಯ ಡಿಸೈಡ್ ಆಗೋದು ಹೇಗೆ? ಭಕ್ತಿಗನುಗುಣವಾಗಿ, ಸಾಧನೆಗನುಗುಣವಾಗಿ. ಇಲ್ಲ ಅಂತಂದರೆ ಇವರು ಮುಕ್ತಿಯನ್ನು ಬಯಸುವುದಿಲ್ಲ. ಅಷ್ಟು ನನಗೆ ಪ್ರಿಯರು ಅಂತ ದೇವರು ಹೇಳಿದ ಮೇಲೆ ಮುಕ್ತಿ ಕೊಟ್ಟರೆ, ಎಲ್ಲರಿಗೂ ಸಮಾನವಾದ ಮುಕ್ತಿ ಕೊಟ್ಟರೆ ಅಲ್ವಾ? ಅದರಿಂದಾಗಿ ದೇವರು ಹಾಗೆ ಹೇಳಿದ್ದಾನೆ ಅಂದರೆ ವಿಶೇಷ ಸುಖ ಕೊಡ್ತಾನೆ ಅಂತಲ್ವ ಅರ್ಥ? ಮುಕ್ತಿಯನ್ನು ಬಯಸುವವರಿಗೂ ಅದೇ ಫಲ. ಮುಕ್ತಿ ಬೇಡ, ಮೋಕ್ಷವನ್ನು ಕೊಡೋದು ನಿನ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ತೇವಷ್ಟೇ ಅಂತ ಹೇಳಿದ ಎತ್ತರದ ಜೀವರಿಗೂ ಅದೇ ಫಲ. ಇಬ್ಬರಿಗೂ ಒಂದೇಯ? ನಾನು ಎಲ್ಲರಿಗೂ ಸಮಾನ ಆಗಿರಬೇಕು, ಐ ಆಮ್ ಈಕ್ವಲ್ ಟು ಆಲ್ ಅಂತ ಹೇಳಿ ಒಬ್ಬ ಅಧ್ಯಾಪಕ ಚೆನ್ನಾಗಿ ಬರೆದವನಿಗೂ ಒಂದೇ ಮಾರ್ಕ್ಸ್,
ಚೆನ್ನಾಗಿ ಬರೆಯದವನಿಗೂ ಒಂದೇ ಮಾರ್ಕ್ಸ್ ಕೊಟ್ಟರೆ ಅವನನ್ನು ಸಮ ಅಂತ ಕರೀತಾರ. ಹಾಗೆ ಇದು ಆ ಕಾರಣದಿಂದ ಈ ಶ್ಲೋಕಕ್ಕೆ ಅರ್ಥ ಹೀಗೆ ಮಾಡಬೇಕು ನೀವು. ಏನು ಯದಾ ಯಾವಾಗ ತೇ ಬುದ್ಧಿ, ನಿನ್ನ ಬುದ್ಧಿಯು ಮೋಹ ಕಲಿಲಂ ಮೋಹದ ಮಸುಕನ್ನು ವ್ಯತಿತರಿಷ್ಯತಿ ದಾಟುತ್ತದೋ ತದಾ ಆಗ ಶ್ರೋತವ್ಯಸ್ಯ ಕೇಳಬೇಕಾದ್ದರ ಶ್ರುತಸ್ಯ ಕೇಳಿದ್ದರ ನಿರ್ವೇದಂ ಫಲವನ್ನು ಗಂತಾಸಿ ಹೊಂದುತ್ತೀಯ. ಅಂದರೆ ಅಲ್ಲಿಯ ತನಕ ಅಧ್ಯಯನ ಮಾಡಬೇಕು, ಅಲ್ಲಿಯ ತನಕ ಭಗವಂತನನ್ನು ಕುರಿತಾದ ಕರ್ಮಗಳನ್ನು ಮಾಡ್ತಾ ಇರಬೇಕು. ಹಾಗಾದರೆ ಸಮ ಅಂದರೆ ಯಾವುದು? ಎಲ್ಲರಿಗೂ ಸಮ ಅಂತ ಹೇಳ್ತಾರೆ. ದುಃಖ ಭಾವ ಪರಾನಂದ ಲಿಂಗಭೇದ ಸಮಾಮತಃ ತಥಾಪಿ ಪರಮಾನಂದೋ ಜ್ಞಾನಭೇದಾತ್ ಭಿದ್ಯತೆ ಅಂತ ನಾರಾಯಣ ಅಷ್ಟಾಕ್ಷರ ಕಲ್ಪ ಅಂತ ಒಂದು ಗ್ರಂಥ ಇದೆಯಂತೆ. ಅಲ್ಲಿಂದ ಆಚಾರ್ಯರು ಉಲ್ಲೇಖಿಸ್ತಾರೆ, ದುಃಖ ಇಲ್ಲದೆ ಇರೋದು ಅವರ ಯೋಗ್ಯತೆಗೆ ಸರಿಯಾದ ಆನಂದ, ಲಿಂಗ ಶರೀರದ ಭೇದ ಇವಿಷ್ಟು ಕಾಮನ್. ಜ್ಞಾನದಲ್ಲಿನ ತಾರತಮ್ಯ, ಆ ಸುಖದಲ್ಲಿನ ತಾರತಮ್ಯ ಜ್ಞಾನಕ್ಕನುಗುಣವಾಗಿ ಭಿನ್ನವಾಗಿರ್ತದೆ. ಅದರಿಂದ ಬುದ್ಧಿ ಮೋಹವನ್ನು ದಾಟಿದೊಡನೆ ಶಾಸ್ತ್ರದಲ್ಲಿ ವೈರಾಗ್ಯ ಬರುತ್ತೆ ಎನ್ನುವುದು ಈ ಶ್ಲೋಕದ ಉದ್ದೇಶ ಅಲ್ಲ. ಅಥೋ ನ ವೈರಾಗ್ಯಂ ಶ್ರುತಾದಾವತ್ರ ವಿವಕ್ಷಿತಂ, ಆ ರೀತಿ ಅರ್ಥ ಮಾಡಬೇಕಾದ ಅಗತ್ಯವೂ ಇಲ್ಲ. ಮೋಹ ದಾಟೋದು ಶಾಸ್ತ್ರದ ಪ್ರಯೋಜನ, ಆದರೆ ಆ ಶಾಸ್ತ್ರದಲ್ಲಿ ಶಾಸ್ತ್ರ ಶ್ರವಣ ಮಾಡೋದ್ರಿಂದ ಏನು ಪ್ರಯೋಜನ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲ ಅಂದರೆ ವೇದದಲ್ಲಿ ವೈರಾಗ್ಯ ಅಂತ ಅರ್ಥ ಅಲ್ಲ, ಅದು ಈಗಾಗಲೇ ಇದೆ, ಅದನ್ನು ಹೊಸದಾಗಿ ಬೇರೆ ಬರಬೇಕೆ? ಇಷ್ಟು ಭಾಷ್ಯದ ಮಾತು. ಇನ್ನು ತಾತ್ಪರ್ಯಕ್ಕೆ ಹೋಗೋಣ. ಶಾಸ್ತ್ರದ ಲಾಭ ಏನು? ಯಾವಾಗ ಬುದ್ಧಿಮೋಹ ಬರೋದಿಲ್ಲ ಅಂದರೆ ಅನ್ಯಥಾ ಜ್ಞಾನ ಕಣ್ಮರೆಯಾಗತ್ತೆ, ಅದು ಶಾಸ್ತ್ರಶ್ರವಣದ ಫಲ. ಇಲ್ಲ ಅಂದರೆ ಇದನ್ನು ನಿರೂಪಣೆ ಮಾಡ್ತಾರೆ. ಶ್ರುತಿ ವಿಪ್ರತಿಪನ್ನಾತೇ ಯಥಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ ಶ್ರುತಿ ವಿಪ್ರತಿಪನ್ನ ಅಂತ. ತೇ ಬುದ್ಧಿ, ನಿನ್ನ ಬುದ್ಧಿ ಏನಿದೆ, ಶ್ರುತಿ ವಿಪ್ರತಿಪನ್ನ, ಮೊದಲು ಶಾಸ್ತ್ರಕ್ಕೆ ವಿರುದ್ಧವಾಗಿ ಸಾಗುತ್ತಾ ಇರುತ್ತೆ ನಮ್ಮ ಬುದ್ಧಿ. ಯಾಕೆಂದರೆ ನಮಗೆ ಶಾಸ್ತ್ರ ಹೇಳಿದ್ದರ ಎತ್ತರ ಅರ್ಥ ಆಗಿರೋದಿಲ್ಲ, ಶಾಸ್ತ್ರಕ್ಕೆ ವಿರುದ್ಧವಾಗಿ ನಮ್ಮ ಬುದ್ಧಿ ಹೋಗ್ತಾ ಇರುತ್ತೆ. ಅದು ಶ್ರುತಿ ವಿಪ್ರತಿಪನ್ನ. ಆಮೇಲೆ ಶಾಸ್ತ್ರದ ಒಳಗಡೆ ಹೋಗ್ತಾ ಇದ್ದ ಹಾಗೆ ನಿಶ್ಚಲಾಸ್ಥಾಸ್ಯತಿ, ಬುದ್ಧಿಯ ಅಲುಗಾಟ ನಿಲ್ಲತ್ತೆ. ಬುದ್ಧಿಯ ಅಲುಗಾಟ ನಿಂತರೆ ಎದುರುಗಡೆ ಇರುವ ವ್ಯಕ್ತಿ ವಸ್ತು ಸ್ಫುಟವಾಗಿ ಕಾಣುತ್ತೆ. ನಾವು ನಿರಂತರವಾಗಿ ಅಲುಗಾಡ್ತಾ ಇದ್ದರೆ, ಉಯ್ಯಾಲೆಯಲ್ಲಿ ಕೂತವರು ನಿರಂತರ ಜೀಕ್ತಾ ಇದ್ದರೆ ಒಂದು ವಸ್ತು ಸ್ಪಷ್ಟವಾಗಿ ಕಾಣೋದಾದರೂ ಹೇಗೆ? ವೇಗವಾಗಿ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಯಾವ ವಸ್ತುವೂ ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಅದು ವಸ್ತುವಿನ ದೋಷ ಅಲ್ಲ, ನಮ್ಮ ಬುದ್ಧಿಯ ದೋಷ. ಹಾಗಿರಬಾರದು. ಮೊದಲು ವೇದಕ್ಕೆ ವಿರುದ್ಧವಾಗಿ ಇರುವ ಬುದ್ಧಿ ನಿಧಾನವಾಗಿ ಒಂದೆಡೆ ನೆಲೆ ನಿಂತು ಸ್ಫುಟವಾದ ತತ್ವವನ್ನು ಕಾಣುತ್ತೆ.
ಆಗ ಯಾವುದೇ ಮಾತು ಬರಲಿ, ಯಾವುದೇ ವಿಪರೀತವಾದ ಮಾತುಗಳು, ನಮ್ಮ ಬುದ್ಧಿ ನಿಶ್ಚಲ ಆಗಿರುತ್ತೆ, ಎಲ್ಲೆಲ್ಲೆಲ್ಲೆಲ್ಲ ತಿರುಗಾಡಲ್ಲ. ಹೌದು, ಅದು ಕರೆಕ್ಟ್, ಇದು ಹೇಳಿದಾಗ ಇದು ಕರೆಕ್ಟ್, ಅದು ಹೇಳಿದಾಗ ಅದು ಕರೆಕ್ಟ್ ಅಂತ ಆಗಲ್ಲ. ಗೊಂದಲಪುರ, ಕೆಲವ್ರದ್ದು ಗೊಂದಲಪುರ ಇರುತ್ತದೆ, ಏನು ಕೇಳಿದ್ರು ಗೊಂದಲ ಆಗತ್ತೆ, ಏನು ಕೇಳಿದ್ರು ಗೊಂದಲ. ಆ ಗೊಂದಲವನ್ನು ನಾನು ನೋಡಿದ್ದೀನಿ, ತೀರಾ ಹತ್ತಿರದಿಂದ ನೋಡಿಬಿಟ್ಟಿದ್ದೀನಿ. ನನ್ನ ಸಹಪಾಠಿ ಗೊಂದಲ ಅಂದರೆ ಗೊಂದಲ, ಒಂದ್ಸರ್ತಿ ರಿಲೇಟಿವಿಟಿ ಥಿಯರಿಯನ್ನು ಎಕ್ಸ್ಪ್ಲೈನ್ ಮಾಡಿದಾಗ ನಾವು ಟ್ರೈನಿಂದ ಇಳಿದ್ವಿ. ರಾತ್ರಿ ಎಕ್ಸ್ಪ್ಲೈನ್ ಮಾಡಿದ್ದು ಎಲ್ಲೋ ಬೆಳಗಾವಿನಲ್ಲಿ ಪರೀಕ್ಷೆಗೆ ಹೋಗಲಿಕ್ಕಿತ್ತು. ಇದು ವಾಕ್ ಪ್ರತಿಯೋಗಿತ, ಅಖಿಲ ಭಾರತೀಯ ಶಾಸ್ತ್ರ ವಾಕ್ ಪ್ರತಿಯೋಗಿತಾದಲ್ಲಿ ಭಾಗವಹಿಸಲಿಕ್ಕಿತ್ತು. ಬೆಳಗಾವಿಗೆ ಹೋದ್ವಿ, ಟ್ರೈನು ಬುಕ್ ಮಾಡಿಸಿದ್ರು, ಅಲ್ಲಿ ಇಳಿದ್ವಿ. ಟ್ರೈನಿನ ವಿರುದ್ಧ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೀವಿ, ಟ್ರೈನು ನಮ್ಮ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಅಂದರೆ ಇಳಿದು ಕೆಳಗಡೆ ಸ್ಟೇಷನಲ್ಲಿ ಇಳಿದು ನಿಧಾನಕ್ಕೆ ಟ್ರೈನ್ ಮೂವ್ ಆಗುತ್ತಲ್ವ. ಅವನು ಕೇಳ್ದ, ಈಗ ನಾವು ಹೋಗ್ತಾ ಇದೀವೋ ಟ್ರೈನ್ ಹೋಗ್ತಾ ಇದೆಯೋ? ಅಂತಹ ಗೊಂದಲಪುರಗಳನ್ನು ನಾನು ನೋಡಿದ್ದೇನೆ. ಅದರಿಂದಾಗಿ ಮೊದಲು ಏನು ಕೇಳಿದ್ರೂ ಗೊಂದಲ ಆಗ್ತಾ ಇರುತ್ತೆ, ವಿಪರೀತ ವಾಕ್. ಅದು ಶಾಸ್ತ್ರದ ವಿಚಾರದಲ್ಲಿಯೂ ಬಂದ್ಬಿಟ್ಟಿರುತ್ತೆ, ಹಾಗೆ ಹೀಗೆ ತುಯ್ದಾಡ್ತಾ ಇರುತ್ತೆ. ಬುದ್ಧಿ ಸ್ಫುಟವಾಗಿ ನಿಂತರೆ ಇದರ ಅಭಿಪ್ರಾಯ ಇಷ್ಟು, ಇದರ ಮಾತು ಇಷ್ಟು ಅಂತ ಗೊತ್ತಾಗುತ್ತೆ. ಅವಾಗ ಸಮಾಧ ವಚಲ ಬುದ್ಧಿ, ಧ್ಯಾನದಲ್ಲಿ ದೇವರನ್ನು ಕಾಣುವಾಗ ಬುದ್ಧಿ ಅಲುಗುವುದಿಲ್ಲ. ಇದು ಕ್ರಮೇಣ ಎಷ್ಟು ಸ್ಫುಟವಾಗಿರುತ್ತೆ, ದೇವರಲ್ಲಿ ಹೇಗೆ ಮಗ್ನವಾಗತ್ತೆ ಅಂದರೆ, ಬ್ರಹ್ಮ ಪ್ರತ್ಯಕ್ಷ ದರ್ಶನೇನ ಭೇರಿ ತಾಡನಾದಾವಪಿ ಪರಮಾನಂದ ಮಗ್ನತ್ವ. ದೇವರನ್ನು ಕಾಣ್ತಾ 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 ಇಂದ್ರಿಯಗಳು ಹೊರಗೆ ಹರಿಯದೆ ಒಳಗಡೆ ದೇವರನ್ನು ಪೂರ್ತಿಯಾಗಿ ನೋಡ್ತಾ ಇರುವಾಗ ಕಿವಿಯ ಹತ್ತಿರ ಬಂದು ಭೇರಿ ತಾಡನ ಮಾಡಿದ್ರೂ ಎಚ್ಚರ ಆಗೋದಿಲ್ಲ. ಆ ತರಹದ ಆನಂದ ಮಗ್ನತೆ ಬಂದಿರುತ್ತೆ. ಪರೀಕ್ಷಿತ್ ರಾಜ ನೀರು ಕೇಳಿದ, ಆಗ ಅವನಿಗೆ ಗೊತ್ತಾಗಲಿಲ್ಲ, ಸಿಟ್ಟು ಬಂದು ಸತ್ತ ಹಾವನ್ನು ಹಾಕಿ ಹೋದ. ಅವನು ಅವಾಗ ಇದೇ ಸ್ಥಿತಿಯಲ್ಲಿ ಇದ್ದಂತೆ, ಅದರಿಂದಾಗಿ ಕನ್ವೆ ಆಗಲಿಲ್ಲ. ಆ ಋಷಿ ಸಮಾಧಿಯಲ್ಲಿದ್ದ. ಋಷಿಗಳು ಹೀಗೆ ಸಮಾಧಿಯಲ್ಲಿರ್ತಾರೆ ಅಂತ ಗೊತ್ತಿರಲಿಲ್ವ ಪರೀಕ್ಷಿತ ರಾಜನಿಗೆ? ಗೊತ್ತಿತ್ತು, ನಾಟಕ ಮಾಡ್ತಾ ಇರಬಹುದು ಅಂತ ಅಂದ್ಕೊಂಡ. ತದಾ ಯೋಗಮವಾಪ್ಸ್ಯಸಿ, ಆವಾಗ ನಿನ್ನ ಉಪಾಯ ಸಿದ್ಧಿಯಾಗಿದೆ ಅಂತ ಅರ್ಥ ಅಂತಾನೆ. ಅದರಿಂದಾಗಿ ನಿನ್ನ ಪ್ರಜ್ಞೆ ಗಿರಗಿರನೆ ಸುತ್ತುವುದನ್ನು ನಿಲ್ಲಿಸಿದರೆ ದೇವರ ಒಳಮುಖವಾಗಿ ಸರಿದು ದೇವರಲ್ಲಿ ನೆಲೆಗೊಂಡರೆ ತದಾ ಯೋಗಮವಾಪ್ಸ್ಯಸಿ. ಅದನ್ನು ತಾತ್ಪರ್ಯ ಹೇಳುತ್ತೆ. ಬುದ್ಧಿಮೋಹ ಯದಾ ನ ಸ್ಯಾತ್ ಅನ್ಯಥಾ ಜ್ಞಾನ ಲಕ್ಷಣ. ಬುದ್ಧಿಯ ಮೋಹ ಅಂದ್ರೇನು? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಯಾವಾಗ ನಿನ್ನನ್ನು ಮಸುಕುವುದಿಲ್ಲ ಆಗ ಶಾಸ್ತ್ರದ ಫಲ ಆಯಿತು ಅಂತ ಅರ್ಥ. ಶ್ರೋತವ್ಯ ಶ್ರುತ ಸಾಫಲ್ಯಂ ತದಾ ಪ್ರಾಪ್ನೋತಿ ಮಾನವ. ಅದಕ್ಕೇನಾಗಬೇಕು? ಬುದ್ಧಿ ಶ್ರುತಿ ವಿಪ್ರತಿಪನ್ನ ಆಗಬೇಕು. ವೇದವನ್ನು ವಿಶೇಷವಾಗಿ ಹೊಂದಿರಬೇಕು. ಶ್ರುತಿ ಮಾರ್ಗಂ ಪ್ರಪನ್ನಾತು ತದರ್ಥ ಜ್ಞಾನ ನಿಶ್ಚಲ. ವೇದ ಹೇಳಿದ ಅರ್ಥವನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ಮೊದಲು ನೆಲೆಗೊಳ್ಳಬೇಕು, ಆಮೇಲೆ
ಮನಸ್ಸು ತಟಸ್ಥವಾಗಿ ನಿಂತು ಕಾಲಾತೀತವಾದ ಸತ್ಯವನ್ನು ಗ್ರಹಿಸಬೇಕು. ಇಲ್ಲ ಅಂದರೆ ಆಯಾ ಕಾಲಕ್ಕೆ ಏನೇನಾಗಬೇಕು ಓಡ್ತಾ ಇರುತ್ತೆ, ಮನಸ್ಸು ಓಡೋದು ನಿಲ್ಲಿಸೋದೇ ಇಲ್ಲ. ಇವರೆಲ್ಲ ಹೇಳೋದು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ ಹುಚ್ಚು ಅಂತಾರಷ್ಟೇ. ಅಲ್ಲಿ ಕಾಲಿನ ಬಲ ಇರೋ ತನಕ ಕುಣಿಬೇಕು. ಅದರಿಂದಾಗಿ ಜನಪ್ರಿಯವಾದ ಗ್ರಹಿಕೆಗಳು ಏನಿರುತ್ತೆ, ಅದನ್ನು ದಾಟಬೇಕು. ಅದಕ್ಕೇನು ಮಾಡಬೇಕು, ಶ್ರುತಿ ವಿಪ್ರತಿಪನ್ನ ಹಾಗಾದರೆ ವೇದವನ್ನು ವೇದವನ್ನು ಬಿಡಬೇಕಾ ಹಾಗಾದರೆ? ಇಲ್ಲ, ಶ್ರುತಿ ವಿಪ್ರತಿಪನ್ನ ವೇದದ ಅರ್ಥವನ್ನು ವಿಶೇಷವಾಗಿ ಅನುಸಂಧಾನ ಮಾಡಬೇಕು. ವೇದದ ಅರ್ಥವನ್ನು ಅರಿತುಕೊಳ್ಳದೆ ಧ್ಯಾನ ಸುಲಭ ಅಲ್ಲ. ವೇದದ ಮೂಲಕವೇ ಸಾಗಬೇಕು. ಇಷ್ಟನ್ನು ಅವನು ಹೇಳ್ತಾನೆ. ಏಕೆಂದರೆ ಶ್ರುತಿ ವಿಪ್ರತಿಪನ್ನ ಅಂತ ಹೇಳಿದ್ರೆ ಮೊದಲು ಭಾಷ್ಯದಲ್ಲಿ ಏನರ್ಥ ಹೇಳಿದ್ರು, ಶ್ರುತಿ ವಿರುದ್ಧಂ ಪ್ರತಿಪನ್ನ ಅಂತ. ವೇದಕ್ಕೆ ವಿರುದ್ಧವಾಗಿ ಹೋಗ್ತಾ ಇರುತ್ತೆ. ಆಮೇಲೆ ವೇದವನ್ನು ಗಟ್ಟಿಯಾಗಿ ಅಂಟಿಕೊಳ್ಳುತ್ತೆ. ಇದು ಶ್ರುತಿ ವಿಪ್ರತಿಪನ್ನ ಅನ್ನುವ ಅರ್ಥಛಾಯೆ. ಅದಕ್ಕೆ ಈ ವಿ ಅಂತನ್ನುವ ಉಪಸರ್ಗವನ್ನು ಅವರು ಬಳಸಿದ್ದು. ಆವಾಗ ಎರಡು ವಿರುದ್ಧವಾದ ಅರ್ಥ ಬರುತ್ತೆ. ಇಷ್ಟನ್ನು ಕೇಳಿದ ಮೇಲೆ ಅರ್ಜುನ ಹೇಳ್ತಾನೆ, ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ, ಭಾಷಾ ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಅಂತ ಅರ್ಥ ಅಲ್ಲ. ಕರ್ಕೊಂಡು ಪ್ರಜ್ಞ ಅಂತ ಹೇಳಿದ್ರೆ ಜ್ಞಾನ, ಅಂದರೆ ದೇವರನ್ನು ವಿಷಯೀಕರಿಸುವ ಜ್ಞಾನ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಒಂದೊಮ್ಮೆ ದೇವರನ್ನು ನೋಡಿರ್ತಾನೆ, ಅವನ ಲಕ್ಷಣ ಏನು? ಭಾಷ್ಯತೆ ಅನಯಾ ಇತಿ ಭಾಷಾ, ಇವನನ್ನು ಹೇಗೆ ಕರೆಯೋದು, ಸ್ಥಿತಪ್ರಜ್ಞನನ್ನು ಹೇಗೆ ಗುರುತಿಸೋದು, ಅವನ ಲಕ್ಷಣ ಏನು ಅಂತ. ಸಮಾಧಿಸ್ಥಸ್ಯ, ದೇವರನ್ನು ನೋಡುವಾಗ ಆ ಲಕ್ಷಣ ಹೇಗೆ ಅಂತ ಅವನು ಕೇಳ್ತಾ ಇಲ್ಲ ಅರ್ಜುನ. ಮತ್ತೆ ಒಂದೊಮ್ಮೆ ದೇವರನ್ನು ನೋಡಿರ್ತಾನೆ, ಈಗ ದೇವರನ್ನು ನೋಡ್ತಾ ಇರಲ್ಲ, ಈಗ ಧ್ಯಾನದಲ್ಲಿರಲ್ಲ, ಅವನ ಲಕ್ಷಣ ಏನು? ಅದಕ್ಕೆ ಭಾಷಾ ಅನ್ನೋದಕ್ಕೆ ಆಚಾರ್ಯರು ಲಕ್ಷಣಂ ಅಂತ ಅರ್ಥ. ಉಕ್ತಂ ಲಕ್ಷಣಂ ಅನುವದತಿ ಲಕ್ಷಣಾಂತರಂ ಪೃಚ್ಛಾಮಿ ಇತಿ ಜ್ಞಾಪಯಿತು. ವಸ್ತುತಃ ಇಲ್ಲಿ ಹೇಳಿ ಆಗಿದೆ, ಸಮಾಧಾವಚಲ ಬುದ್ಧಿ
ತದಾ ಯೋಗಂ ಅವಾಪ್ಸ್ಯಸಿ ಅಂತ ಹೇಳಿ ಆಗಿದೆ. ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಸಮಾಧಾವಚಲ ಬುದ್ಧಿ. ಆಮೇಲೆ ಈ ಹಿಂದೆ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಇಲ್ಲಿ ಎಲ್ಲ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳಿಯಾಗಿದೆ. ವಿಶೇಷತಃ ಇಲ್ಲಿ ಭೇರಿ ತಾಡನಾದಾವಪಿ, ಕಿವಿಯ ಹತ್ತಿರ ಭೇರಿಯನ್ನು ನಿರಂತರವಾಗಿ ಬಾರಿಸಿದಾಗಲೂ ಕೂಡ ಅವನು ಎಚ್ಚರ ಆಗೋದಿಲ್ಲ ಅಂತ, ಅದು ಸ್ಥಿತ ಪ್ರಜ್ಞ. ಅದು ಅವನು ತಿಳ್ಕೊಂಡಿದ್ದಾನೆ. ಮತ್ತಿನ್ನೇನು, ಮತ್ತೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದಾನೆ? ಒಂದು ತರಹದ ಲಕ್ಷಣವನ್ನು ನಾವು ತಿಳ್ಕೊಂಡಿದ್ದೀವಿ, ಆದರೆ ಅದರ ಬಗ್ಗೆ ಇನ್ನೊಂದು ಲಕ್ಷಣವನ್ನು ನಾನು ತಿಳ್ಕೊಳ್ಬೇಕಿದೆ ಅಂತ. ಅದಕ್ಕೆ ಸಮಾಧಿಸ್ಥಸ್ಯ ಕ್ಷಮಿಸಿ.